ನಮಸ್ಕಾರ. ಇವತ್ತು ಪೂರ್ಣಸಂಖ್ಯೆಗಳು ಅಧ್ಯಾಯ 2, ಅದರಲ್ಲಿ ಪ್ರಯತ್ನಿಸಿ ವಿಭಾಗದಲ್ಲಿ ಒಂದು ಪ್ರಶ್ನೆ ಇದೆ. ಕೊಟ್ಟಿರುವ ಗುಣಾಕಾರವನ್ನು ಕಂಡುಹಿಡಿಯಿರಿ. ಮೊದಲನೇದೇನು, 25 ಗುಣಿಲೆ 8385 ಗುಣಿಲೆ 4. ಮೂರು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಮೂರು ಸಂಖ್ಯೆಗಳ ಗುಣಾಕಾರ ನೀವು ನಿಮಗೆ ಅನುಕೂಲ ಆಗೋ ರೀತಿಯಲ್ಲಿ ಗುಂಪುಗಳಾಗಿ ಮಾಡ್ಕೋಬಹುದು. ನಾನು ಮೊದಲನೇ ಏನು ಮಾಡ್ತೀನಿ, 25 ಮತ್ತು 4 ಗುಣಾಕಾರ ಮಾಡ್ತೀನಿ. 25 ಗುಣಿಲೆ 4 ಒಂದು ಗ್ರೂಪು ತೆಗೆದುಕೊಂಡು ನಂತರ 8385 ಗುಣಿಸ್ತೀನಿ. ಮೊದಲನೇದು 25 ಗುಣಿಲೆ 4. 25 ಗುಣಿಲೆ 4 ಎಷ್ಟು ಅಂದರೆ 25 4 ಸಲ ಕೂಡಿಸಬೇಕು. 25 ಅದಕ್ಕೆ 25 ಅದಕ್ಕೆ 25 ಅದಕ್ಕೆ 25 ಏನಾಗುತ್ತೆ, 100. 25 ಗುಣಿಲೆ 4 ಅಂದರೆ 100 ಆಗುತ್ತೆ. 25 25 50, 50 25 75, 75 25 100. 100 ಗುಣಿಲೆ 8385. ಈಗ ಇದು ಸುಲಭವಾಗಿ ಮಾಡ್ಬೋದು. ನಮಗೆ 8385 ಗುಣಿಲೆ 100 ಎಷ್ಟು, ಮೊದಲು 8385 ಗುಣಿಲೆ 1 ಮಾಡ್ಕೊಳ್ಳೋಣ. 8385 ಎಷ್ಟು ಸೊನ್ನೆಗಳಿವೆ, 2. ಹಾಗಾಗಿ ನಮ್ಮ ಉತ್ತರ 838500. ಅದೇ ರೀತಿ ಎರಡನೇ ಪ್ರಶ್ನೆ, 625 ಗುಣಿಲೆ 3759 ಗುಣಿಲೆ 8. ಇದನ್ನು ನಮ್ಮ ಸುಲಭವಾಗೋ ರೀತಿಯಲ್ಲಿ ನೀವು ಗುಂಪುಗಳಾಗಿ ಮಾಡ್ಕೋಬೋದು. ನಾನು ಮೊದಲನೇದಾಗಿ 625 ಮತ್ತು 8 ಗುಣಾಕಾರ ಕಂಡು ಹಿಡ್ಕೊತೇನೆ, ನಂತರ 3759 ಗುಣಿಸ್ತೇವೆ ಉತ್ತರವನ್ನು. 625 ಗುಣಿಲೆ 8 ನೀವು ಇದನ್ನು ಮಾಡಿದ್ರೆ ನಿಮಗೆ 5000 ಸಿಗುತ್ತೆ. 8 ಇಲ್ಲೇ 40, ಕೈಲ 4, 8 16, 16 4 20, 8 48, 48 2 50, 5000 ಗುಣಿಲೆ 3759. ಈ ಮೊದಲನೇದಾಗಿ ಏನು ಮಾಡಬೇಕು, 3759 5 ಗುಣಿಸಬೇಕು. 3759 ಗುಣಿಲೆ 5, 95 ನೋಡಿ 45, ಕೈಲೆ 4, 5 25, 25 4 29, ಕೈಲೆ 2, 5 7 35, 35 2 37, ಕೈಲೆ 3, 5 3 15, 15 3 18. ಈಗ ಎಷ್ಟು ಸೊನ್ನೆಗಳಿದ್ದಾವೆ, 3. ಅಲ್ಪವಿರಾಮ ಹಾಕಿ ಬರೆದಾಗ ನಮಗೆ ಬಿಡಿ 10 100, 1000 10000, ಲಕ್ಷ 10 ಲಕ್ಷ, 1 ಕೋಟಿ 1,87,95,000. ನಮ್ಮ ಉತ್ತರ 1,87,95,000. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.